ಸ್ನೇಹಿತರೆ, ಮೋದಿ ಮಾತು ಮನೆ ಮಾಡೆಲ್ಲ ತೂತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಏನಿದು ಮೋದಿ ಮಾತು ಮನೆ ಮಾಡೆಲ್ಲ ತೂತು ಅಂದ್ರೆ, ನಮ್ಮ ಕಡೆ ಒಂದು ಗಾದೆ, ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ. ಮಾತು 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 ಮಾಡೋದಕ್ಕೆ ಏನು ಕೆಲಸ ಇಲ್ಲ, ಏನು ಮಾಡದಿದ್ರು ಚಿಂತೆ ಇಲ್ಲ, ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಮಾತು 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 ಮಾತಾಡ್ತಾ 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 ಮಾತು ಮನೇನೆ ಕೆಡಿಸ್ತು. ಮನೆ ಅಂತಂದ್ರೆ ಇಲ್ಲಿ ನೀವು ಮನೆ ಅಂತನಾದ್ರೂ ಅರ್ಥ ಮಾಡ್ಕೊಳ್ಳಿ, ರಾಜ್ಯ ಅಂತನಾದ್ರೂ ಮಾಡ್ಕೊಳ್ಳಿ, ಊರು ಅಂತನಾದ್ರೂ ಅರ್ಥ ಮಾಡ್ಕೊಳ್ಳಿ, ದೇಶ ಅಂತನಾದ್ರೂ ಮಾತಾಡ್ಕೊಳ್ಳಿ. ಇವತ್ತು ದೇಶದ ಇವತ್ತಿನ ಅಧೋಗತಿ ಸ್ಥಿತಿಗೆ ಮೋದಿ ಅವರ ಕೇವಲ ಮಾತು ಕಾರಣ ಆಗಿದೆ ಅಂದ್ರೆ ನೀವ್ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಕೆಲಸ ಇಲ್ಲ, ಸಾಧನೆ ಇಲ್ಲ, ಬರೀ ವಿಶ್ವಗುರು ಆಗ್ಬೇಕು ವಿಶ್ವಗುರು ಆಗ್ಬೇಕು ವಿಶ್ವಗುರು ಆಗ್ಬೇಕು, ಮಾತಾಡಿದ್ರೆ ಸಾಧನೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ಎಲ್ಲ ಏನೋ ಅವಕಾಶಗಳನ್ನ ರೂಪಿಸ್ತಾ ಹೊರತು ದೇಶ ಯಾವತ್ತೂ ಕೂಡ ಮುಂದೆ ಬರೋದು ಸಾಧ್ಯ ಆಗಿಲ್ಲ. ಮೋದಿ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದ ಇಲ್ಲಿವರೆಗೂ ಕೂಡ ಮಾತಾಡಿರೋದೆಲ್ಲವೂ ಕೂಡ ಮಾತು 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 ಮಾತಾಗೆ ಉಳಿದಿದೆ ಹೊರತು ಯಾವುದು ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಹಾಗಾಗಿನೇ ಹೇಳ್ತಾ ಇರೋದ್ದು, ಮೋದಿ ಅವರ ಮಾತು ಮನೆ ಮಾಡೆಲ್ಲ ತೂತು. ಮನೆ ಮಾಡು ಅಂದ್ರೆ ಚಾವಣಿ, ಮಾತಾಡಿ 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 ಮಾಡೆಲ್ಲ ತೂತು ಬಿದ್ದು ಮಳೆ ಬಂದ್ರೆ ಇಡೀ ಮನೆ ಸೋರಂಗ್ ಆಗಿದೆ. ಈ ದೇಶದ ಆರ್ಥಿಕ ಪರಿಸ್ಥಿತಿ ಸೋರ್ತಾ ಇದೆ, ಉದ್ಯೋಗ ಸೋರ್ತಾ ಇದೆ, ಆರ್ಥಿಕ ಬೆಳವಣಿಗೆ ಅದನ್ನೆಲ್ಲ ಖರ್ಚಾಗಿದೆ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಓಲಿ, ಈ ಮೋದಿ ಅವರ ಮಾತುಗಾರಿಕೆ, ಒಂದು ಪಾಕಿಸ್ತಾನದ ಸೈನಿಕ ನಮ್ಮ ಒಂದು ಭಾರತದ ಸೈನಿಕರ ಒಂದು ತಲೆ ಅಂತ ಹೇಳಿದ್ರೆ ಹತ್ತು ತಲೆ ತರ್ತೀವಿ ಅಂತ ಹೇಳಿದ ಆ ಪೌರುಷತ್ವದ ಮಾತು ಅದು ಕೂಡ ತೂತಾಗಿದೆ. ಇವತ್ತಿಗೆ ಬಹುಶಃ ಕಳೆದ 30 ವರ್ಷಗಳಲ್ಲಿ ನಾವು ಯಾರು ಕೂಡ ಯೋಚನೆ ಕೂಡ ಮಾಡಿರಲಿಲ್ಲ, ಕಳ್ಕೊಂಡಿರಲಿಲ್ಲ ಅಷ್ಟು ಜೀವಗಳನ್ನು. ನಮ್ಮ ಭಾರತೀಯ ಸೈನಿಕರ ಅಷ್ಟು ಜೀವಗಳನ್ನು ನಾವು ಕಳ್ಕೊಂಡಿರಲಿಲ್ಲ, ಅಷ್ಟು ಜೀವಗಳನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ಮೋದಿ ಅವರ ಮಾತುಗಾರಿಕೆಗೇನು ಕಮ್ಮಿ ಆಗಿಲ್ಲ, ಮಾತು ನಿಂತಿಲ್ಲ. ನಮ್ಗನ್ಸೋದು ನಿನ್ನೆ ಸಂಜೆ 6 ಗಂಟೆಗೆ ಇಡೀ ದೇಶವನ್ನ ಉದ್ದೇಶಿಸಿ ಮಾತಾಡ್ತೀನಿ ಅಂತ ಮೋದಿ ಅವರು ಬಂದ್ರು, ಇಡೀ ದೇಶ ಕಾತರವಾಗಿ ಕೂತಿತ್ತು. ಯಾವ ರೀತಿಯ ಕಾತರ, ನನ್ನ 15 ಲಕ್ಷಕ್ಕೆ ಏನಾದರೂ ಪರಿಹಾರ ಹೇಳ್ತಾರ ಮೋದಿಯವರು, ಮತ್ತೆ ಈ ದೇಶದ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಏನಾದರೂ ಪರಿಹಾರ ಹೇಳ್ತಾರ, ನೆಲ ಕಚ್ಚಿರೋ GDPಯನ್ನ ಮೇಲ್ಕೆತ್ತೋದಕ್ಕೆ ಏನಾದರೂ ಪರಿಹಾರ ಮಾರ್ಗವನ್ನ ಹೇಳ್ತಾರ, ಈ ಕಡೆ ಚೈನಾ ಆ ಕಡೆ ಪಾಕಿಸ್ತಾನ ಆ ಕಡೆ ಬಾಂಗ್ಲಾದೇಶ ನೇಪಾಳ್ ನೇಪಾಳದಂತ ಬುನಾಡಿ ರಾಷ್ಟ್ರ ಕೂಡ ನನ್ನ ಮೇಲೆ ಗರ್ರನ್ ಬಿಡ್ತಲ್ಲ, ಅದರ ಪರಿಹಾರಕ್ಕಾಗಿ ಏನಾದರೂ ಮಾತಾಡ್ತಾರ? ಅದು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರಲ್ಲ ಟ್ವೀಟ್ ಮೂಲಕ, ಚೀನಾದ ಸೈನಿಕರು ನಮ್ಮ ಭಾರತವನ್ನು ಆಕ್ರಮಣ ಮಾಡಿದಾರಲ್ಲ, ಆ ಆಕ್ರಮಣದಿಂದ ಯಾವತ್ತೂ ನಮ್ಮನ್ನ ಬಿಡುಗಡೆಗೊಳಿಸ್ತೀರಿ ಮೋದಿಯವರೇ ಅಂತ, ಅದ್ರ ಬಗ್ಗೆ ಏನಾದ್ರೂ ಮೋದಿ ಅವ್ರು ಮಾತಾಡ್ತಾರೆ ಅಂತ ಕಾಯ್ತಾ ಇತ್ತು ಇಡೀ ದೇಶ. ಮಾತಾಡಿದ್ರ ಇಲ್ಲ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ, ಉದ್ಯೋಗಗಳು ನಾಶ ಆಗ್ತಾ ಇದೆ, ಉದ್ಯಮಿಗಳು ನೆಲ ಕಚ್ತಾ ಇದಾವೆ, ಇದು ಯಾವ್ದ್ರ ಬಗ್ಗೆ ನಾನು ಬೇಡ, ಯಾವುದು ಬೇಡ, ಎಲ್ಲ ಬಿಟ್ಬಿಡೋಣ, ಎಲ್ಲ ಬಿಟ್ಬಿಡೋಣ, ಒಂದು ಬೇಡ. ಸದ್ಯಕ್ಕೆ ಇಡೀ ದೇಶವನ್ನ ನರಕ ಸದೃಶವಾಗಿ ಮಾಡ್ತಾ ಇರುವಂತದ್ದು ಅದು ಅಪಾಯವೋ ಅಪಾಯ ಅಲ್ಲವೋ, ಅದ್ರ ಪರಿಣಾಮ ಏನಾಗ್ತಾ ಇದೆ ಒಂದೂ ಕೂಡ ಅರ್ಥವಾಗದೇ ಇರೋ ಪರಿಸ್ಥಿತಿಯಲ್ಲೇ ಕೂಡ ಲಾಕ್ಡೌನ್ ಅನೌನ್ಸ್ ಮಾಡಿ ಈ ಕರೋನಾ ಕಾರಣದಿಂದ ದೇಶದ ಒಂದು ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಕುಂಠಿತ ಆಗೋಯ್ತಲ್ಲ, ಅದರ ಪರಿಹಾರಕ್ಕೆ ಏನಾದರೂ ಮಾತಾಡ್ತಾರ ಮೋದಿಯವರು? ಅದು ಕೂಡ ಆಗ್ಬೇಕು. ಹಾಗಾದ್ರೆ ಮೋದಿಯವರು ಮಾತಾಡಿದ್ದೇನು ಅಂತ ನಾವು ನೋಡಿದ್ರೆ, ನಮಗೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅಥವಾ ರೇಡಿಯೋ ಜಾಕಿನಾ ಅನ್ನೋ ಅನುಮಾನ ಬರುತ್ತಿದೆ. ಏನ್ ಹೇಳ್ತಾರೆ ನಮ್ಮ ಮೋದಿಯವರು? ಕಳೆದ 7-8 ತಿಂಗಳಿಂದ ನಮ್ಮ ಪರಿಶ್ರಮದಿಂದಾಗಿ ಕರೋನಾವನ್ನ ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡಿದ್ದೀವಿ. ನಿಜಾನಾ? ಅಂದ್ರೆ ಮಾತಾಡೋದಕ್ಕೆ ಒಂದು ಒಂದು ರೀತಿ ನೀತಿ ಕನಿಷ್ಠ ಪ್ರಜ್ಞೆ ಬೇಡ ಒಬ್ಬ ಪ್ರಧಾನಮಂತ್ರಿಗೆ? ಕಳೆದ 7-8 ತಿಂಗಳಿಂದ ಈ ದೇಶದ ಬರೀ ಬಹಳ ಪರಿಶ್ರಮ ಪಟ್ಟು ನಮ್ಮ ದೇಶದಲ್ಲಿ ಕರೋನಾವನ್ನ ನಿಯಂತ್ರಣ ಮಾಡಿದ್ವಿ, ಹೌದಾ? ಲಾಕ್ಡೌನ್ ಆದಾಗ ಈ ದೇಶದ ಕರೋನಾ ಸೋಂಕಿತರ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಿದೆ? ಲಾಕ್ಡೌನ್ ಕ್ಯಾನ್ಸಲ್ ಆಗಿದೆ, ಆದರೆ ವೈರಸ್ ಇದೆ, ಇದನ್ನ ಹೇಳೋದಕ್ಕೆ ಪ್ರಧಾನಮಂತ್ರಿಗಳೇ ಬರಬೇಕಿತ್ತ? ನಿತ್ಯ ಜನಜೀವನದಲ್ಲಿ ಕಾಣ್ತಾ ಇರೋದು ಬದಲಾವಣೆಗಳು ಇರ್ತಿಲ್ವಾ, ಅನುಭವಿಸ್ತಾ ಇಲ್ವಾ, ಸಾವು ನೋವುಗಳು ನೋಡ್ತಾ ಇಲ್ವಾ? ಲಾಕ್ಡೌನ್ ತೆರವುಗೊಳಿಸೋದಾಯ್ತು, ವೈರಸ್ ಇದೆ ಅಂತ ಹೇಳಿದ್ದಾಯ್ತು, ಆ ವೈರಸ್ ನ ನಿರ್ವಹಣೆಗೆ ಅದರ ಅಥವಾ ಅದನ್ನ ತೊಡ್ಕೊಳ್ಳೋದಕ್ಕೆ ಏನ್ ಪರಿಹಾರ ಮಾರ್ಗಗಳು ಇಲ್ಲ. ನಮ್ಮ ಸೈಂಟಿಸ್ಟ್ ಗಳು ಕರೋನಾ ವ್ಯಾಕ್ಸಿನ್ ನ ಕಂಡಿಡ್ತಾ ಇದ್ರೆ ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಸಮಾಧಾನವಾಗಿರೋಣ, ಕೈ ತೊಳಿತಿರೋಣ, ಸೋಬ್ ಹಾಕ್ತಿರೋಣ, ಅಂತರ ಕಾಪಾಡೋಣ, ಇದನ್ನ ಹೇಳೋದಕ್ಕೆ ಪ್ರಧಾನಮಂತ್ರಿಗಳು ಬರ್ಬೇಕಿತ್ತ?
ಮೊಬೈಲ್ ಫೋನ್ ಯಾರಿಗಾದ್ರೂ ರಿಂಗ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಗೋಳು, ರೇಡಿಯೋ ಹಾಕಿ ಅದರಲ್ಲೂ ಇದೇ ಗೋಳು, ಟಿವಿ ಹಾಕಿ ಅದರಲ್ಲೂ ಇದೇ ಗೋಳು, ನಿಮ್ಮ ಫೇಸ್ಬುಕ್ ವಾಟ್ಸಪ್ ಹಲೋ ಅದು ಇದು ಮಣ್ಣ ಮಟ್ಟಿ ಏನೇನು ಆಗ್ಬಿಡಿದವಲ್ಲ ಓಪನ್ ಮಾಡಿ ಅಲ್ಲೂ ಕೂಡ ಕರೋನಾ ಹಾವಳಿ. ಬೆಳಿಗ್ಗೆ ಬೇಗ ಬರೋದು ಅಲ್ಲೂ ಕೂಡ ಕರೋನಾ ಹಾವಳಿ. ಕರೋನಾ 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 ಸೋಬಾಕಿ ಕೈ ತೊಳಿರಿ, ಕೈ ಸೋಬಾಕಿ ಕೈ ತೊಳಿರಿ, ಸೋಬಾಕಿ ಕೈ ತೊಳಿರಿ. ಇದನ್ನು ಹೇಳೋಕೆ ಪ್ರಧಾನಮಂತ್ರಿಗಳು ಬರ್ಬೇಕಿತ್ತ? ಕರೋನಾ ಹೆಚ್ಚಾಗಿದೆ, ಸಾಮಾಜಿಕ ಅಂತರವನ್ನ ಕಾಪಾಡಿ, ನಿಮ್ಮೆಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಇದು ಒಬ್ಬ ಪ್ರಧಾನಮಂತ್ರಿ ಮಾತಾಡೋ ಮಾತ. ನಮ್ಗೆ ಈ ಕರೋನಾ ಬಾಧೆಯಿಂದ ಏನಾದ್ರೂ ಪರಿಹಾರ ಸಿಗುತ್ತಾ? ಉದ್ಯೋಗ ನಷ್ಟ ಮಾಡಿಕೊಂಡು ಬೆಂಗಳೂರಿನಂತ ನಗರಗಳಿಂದ ಹೋಗಿ ಹಳ್ಳಿಗಳು ಸೇರ್ಕೊಂಡ್ರಲ್ಲ, ದೆಹಲಿಯಂತ ಮಹಾನಗರದಿಂದ ಸೇರ್ಕೊಂಡು ಹೋಗಿ ಹಳ್ಳಿಗಳು ಸೇರ್ಕೊಂಡ್ರಲ್ಲ, ಅವರ ಬದುಕಿಗೆ ಆಸರೆಯಾಗಿ ಏನಾದ್ರೂ ಪ್ಯಾಕೇಜ್ಗಳನ್ನ ಪ್ಯಾಕೇಜ್ ಅಂದ್ಕೊಂಡೇ ನನ್ನ ತಲೆ ತಿರುಗುತ್ತೆ. ಯಾಕಂದ್ರೆ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದ್ರು, 20 ರೂಪಾಯಿ ಯಾರು ಸ್ವಲ್ಪ ಗೊತ್ತಿಲ್ಲ, ಕೇವಲ 20 ರೂಪಾಯಿ. ಮತ್ತೆ 1,70,000 ಕೋಟಿ ಅನೌನ್ಸ್, ಎಲ್ಲಾಯ್ತು, ಪ್ರಶ್ನೆಗೆ ಉತ್ತರ ಇಲ್ಲ. 20 ಲಕ್ಷ ಕೋಟಿ ಪ್ಯಾಕೇಜ್ ಏನಾಯ್ತು, ಯಾರಿಗೆ ತಲುಪ್ತು, ಉತ್ತರ ಇಲ್ಲ. ಈಗ ಬಂದು ಕರೋನಾ ಇದೆ ದೇಶದಲ್ಲಿ ಕೈ ತಲ್ಕಳಿ ಸ್ತೋಮಕ್ಕಳಿ ಕೈ ತಲ್ಕಳಿ, ಇದು ಪೌಡರ್ ಹಾಕಳಿ ತಲೆ ಬಾಚ್ಕೊಳ್ಳಿ, ಮಿಚ್ಚ ಡೈಲಾಗ್ ಹೇಳ್ದಂಗೆ ಹೇಳಕ್ ಬರ್ತಾರಲ್ಲ ಇವರು. ರೇಡಿಯೋ ಜಾಕಿನ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಮಾತು ಮನೆ ಮಾಡಲ್ಲ ತೂತು ಅಂತ ಹೇಳ್ತದೆ. ಇದಕ್ಕೆ ಮನೆ ಮಾಡು, ದೇಶದ ಮಾಡು, ದೇಶದ ಚಾವಣಿ. ಈ ಇಡೀ ದೇಶಕ್ಕೆ ಒಂದು ರಕ್ಷಣಾ ಕವಚ ಇದೆ. ಏನದು? ನಮ್ಮ ಆರ್ಥಿಕವಾದ ಬೆಳವಣಿಗೆ, ಉದ್ಯೋಗ, ಭೂಮಿ ಒಡ್ತನ. ಭೂಮಿ ಒಡ್ತನ ಯಾಕೆ ಅಂದ್ರೆ ರೈತರು ಅಲ್ಲಿ ಬೆಳಿಬೇಕಲ್ಲಪ್ಪ. ಆ ರೈತರು ಬೆಳೆದಿದ್ದ ತಿಂದ್ರೆ ಮನುಷ್ಯ ಉಳಿಯೋದು? ಆ ರೈತರನ್ನ ಆತ್ಮಹತ್ಯೆ ಹಾದಿ ಹಿಡಿಸಿದ್ರಿ. ಮತ್ತೆ ಇದು ಸಾಲದು ಅಂತ ಈ ಕರೋನಾದ ಸಂಕಷ್ಟದಲ್ಲೂ ಕೂಡ ಇಡೀ ದೇಶದಾದ್ಯಂತ ದಲಿತರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಹಲ್ಲೆ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ಕೇವಲ ಉತ್ತರ ಪ್ರದೇಶ ರಾಜ್ಯ ಒಂದರಲ್ಲೇ 1 ದಿವಸಕ್ಕೆ 16 ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗ್ತಾ ಇದೆ. ಜೂಹಿ ಚಾವ್ಲಾ ತನ್ನ ಮನೆಯ ಚಾವಣಿ ಮೇಲೆ ಕೊತ್ತಮೀರಿ ಬೆಳೀತಾ ಇದ್ದಾರೆ ನೋಡಿ ಅಂತ ಟ್ವೀಟ್ ಮಾಡ್ತೀರಾ ಪ್ರಧಾನಮಂತ್ರಿಗಳು ಅಂತಂದ್ರೆ, ಈ ದೇಶಕ್ಕೆ ಇಷ್ಟರ ಮಟ್ಟಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ ಅಂತ ಆಶ್ಚರ್ಯ. 1 ದಿವಸಕ್ಕೆ 16 ಜನ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ. ನೀವು ಜೂಹಿ ಚಾವ್ಲಾ ಕೊತ್ತಮೀರಿ ಬೆಳೀತಾ ಇದ್ದಾರೆ ಟೆರಸ್ ಮೇಲೆ, ಮತ್ತೆ ಏನೋ ಪಂಚತಂತ್ರದ ಕಥೆಗಳನ್ನ ಕೇಳಿ, ನವಿಲ್ ಜೊತೆ ಆಟ ಆಡಿ, ನಾಯಿ ಜೊತೆ ಊಟ ಮಾಡಿ, ಕೋಳಿ ಕೊಕ್ಕರ ಜೊತೆ ಆಯ್ಕೊಂತೀನಿ, ಇದನ್ನ ಹೇಳೋದು ಒಬ್ಬ ಪ್ರಧಾನಮಂತ್ರಿ. ಫೋಟೋಶೂಟ್, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂತ ವ್ಯಕ್ತಿಗಳು ಕೂಡ ಈ ರೀತಿಯಾದಂತ ಒಂದು ದೊಡ್ಡ ತಪ್ಪನ್ನ ಮಾಡೋದಿಲ್ಲ. ಒಂದು ಕಡೆ ಜನ ನಡೆದು ನಡೆದು ಸತ್ತೋದ್ರು, ಕಾಲಲ್ಲಿ ರಕ್ತ ಕಿತ್ಕೊತ್ತು, ಇನ್ನ ಕೆಲವು ಕಡೆ ಒಬ್ಬ ತಾಯಿ ತನ್ನ ಮಗುಗೆ ಊಟ ಹಾಕಕ್ಕಾಗಲ್ಲ ಅನ್ನೋ ಕಾರಣಕ್ಕೆ 5 ಜನ ಮಕ್ಕಳನ್ನ ಗಂಗಾ ನದಿಗೆ ಎಷ್ಟು ಹಿನ್ನೇಣ ಕಂಡಸತ್ಲು, ಇನ್ನು ಕೆಲವರ ಕುಟುಂಬಗಳು ತನಿತಾನೆ ನೇಣ ಕಂಡಸತ್ರು. ಈ ಕರೋನಾದ ಸಂಕಷ್ಟದಲ್ಲಿ ಕೊನೆ ಪಕ್ಷ ಅಂದ ಸಿಗ್ತಾ ಇಲ್ಲ, ನಮ್ಗೆ ಹಸುವು ತಾಳಕ್ಕಾಗ್ತಾ ಇಲ್ಲ ಅನ್ಸತ್ರು. ನೀವು ನವಿ ಜೊತೆ ಆಟ ಆಡ್ಕೊಂಡು ಜಿಂಚಕ್ ಡ್ಯಾನ್ಸ್ ಮಾಡ್ಕೊಂಡು ಪಂಚತಂತ್ರದ ಕಥೆಗಳಲ್ಲಿ ಹೇಳಿ ಆತ್ಮ ನಿರ್ಭರ ಮಾಡ್ಕೊಳ್ಳಿ. ದರಿದ್ರ ಎಂತದ್ದು ಮುದಳ್ ನಾಯಿ ಸಾಕಿ, ಜನಕ್ಕೆ ಅನ್ನ ಹಾಕೋ ದಾರಿ ಹೇಳಿ ಪುಣ್ಯಾತ್ಮ ಅಂತಂದ್ರೆ ಮುದೋಳ್ ನಾಯಿ ಸಾಕಿ ಅಂತ. ಮುದೋಳ್ ನಾಯಿ ಸಾಕೋದು ಗೊತ್ತಿಲ್ಲ ಜನಕ್ಕೆ? ಮೋದಿ ಮಾತು ಮನೆ ಮಾಡಲ್ಲ ತೂತು. ಇಷ್ಟಾದ್ರೂ ಕೂಡ ಇವತ್ತಿಗೂ ಕೂಡ ಮೋದಿಯನ್ನ ಸಮರ್ಥನೆ ಮಾಡಿಕೊಂಡು ಮೋದಿ 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 ಅಂತ ಪ್ಯಾಕೇಜ್ ಆಸೆಗೆ ಬಾಯಿ ಬಿಟ್ಕೊಂಡು ಕೂತಿರೋ ಮಾಧ್ಯಮಗಳಾದ್ರೂ ಇದಾವಲ್ಲ ಉತ್ತರ ಕರ್ನಾಟಕ. ನಾನೀಗ ನಿಜವಾದ ವಿಷಯಕ್ಕೆ ಬರ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ, ಇಡೀ ಉತ್ತರ ಕರ್ನಾಟಕ ನೀರಲ್ಲಿ ಮುಳುಗೋಗಿದೆ. ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ನನ್ನ ಕರ್ನಾಟಕಕ್ಕೆ ಪರಿಹಾರ ಕೊಡಿ, ಸುಮಾರು 50,000 ಕೋಟಿ ರೂಪಾಯಿಗಳ ನಷ್ಟ ಆಗಿದೆ ಕಳಸಾರಿ ಪ್ರವಾಹದಲ್ಲಿ. ಆ 50,000 ಕೋಟಿ ರೂಪಾಯಿ ಕೊಟ್ಟಿ ಅಂದ್ರೆ ಕೇವಲ 700-800 ಕೋಟಿ ಕೊಟ್ಟು ಕಳ್ಸಿದ್ರು. ಮೋದಿ ಅವ್ರ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡಿ, ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳ GST ತೆರಿಗೆಯನ್ನು ನಾವು ಕರ್ನಾಟಕದಿಂದ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ವಾಪಸ್ ಎಷ್ಟು ಕೊಡ್ಬೇಕು ಅದನ್ನ ಕೊಡ್ರಯ್ಯ ಅಂದ್ರೆ ಕೋರ್ಟ್ ಹೋಗ್ರೆ ನಿನ್ GST ಬೇಕು ಅಂದ್ರೆ ಅಂತಾರೆ ನಿರ್ಮಲಾ ಸೀತಾರಾಮನ್. ಇದನ್ನ ದೇಶಭಕ್ತಿ ಹೆಸರಿನಲ್ಲಿ ಕೊಂಡಾಡ್ತಾ ಇದ್ದಾರೆ. ಇಂತಹ ಪಕ್ಷವನ್ನ ಪುರಸ್ಕಾರ ಮಾಡುವಂತ RSS ಮತ್ತು ಸಂಘ ಪರಿವಾರಗಳನ್ನ ದೇಶಭಕ್ತಿ ಸಂಘಟನೆ ಅಂತ ಕರೀಲಾಗ್ತಾ ಇದೆ. ಇಲ್ಲಿ
ಇಂತ ದರಿದ್ರ ಪರಿಸ್ಥಿತಿ ಬದುಕ್ತಾ ಇದೀವಿ ನಾವು. ಇಂತ ಸಂದರ್ಭ ಬಂದು ಹಬ್ಬವಿರಲಿ ಕರೋನಾ, ಹಬ್ಬ ಬರ್ತಾ ಇದೆ, ಹಬ್ಬ ಆಚರಣೆ ಮಾಡಿ, ಕರೋನಾದ ಎಚ್ಚರಿಕೆ ಇರಲಿ. ಹಬ್ಬ ಆಚರಣೆ ಮಾಡಬೇಕು ಅಂತಂದ್ರೆ ಅಕ್ಕಿ ಬೇಕು, ಬೆಲ್ಲ ಬೇಕು, ಹಾಲು ಬೇಕು, ತುಪ್ಪ ಬೇಕು. ಎಲ್ಲಿದೆ ದುಡಿಮೆನೆ ಇಲ್ಲ. ಒಂದು ದಿವಸಕ್ಕೆ 10 ರೂಪಾಯಿ ದುಡಿಮೆ ಮಾಡುವಂತ ಅವಕಾಶವನ್ನು ಕೂಡ ಕಸ್ಕೊಂಡ್ಬಿಟ್ಟಿದ್ದೀರಿ ನೀವು. ಎಲ್ಲಾ ತಗೊಂಡೋಗಿ ಖಾಸಗೀಕರಣ, ಖಾಸಗಿಯವ್ರ ಕೈ 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 ಇಟ್ಬಿಟ್ರಿ. ಏನೋ ಉಳಿಸಿಲ್ಲ ಈ ದೇಶದಲ್ಲಿ, ಏನೋ ಉಳಿಸದೆ ಇರೋ ಸಂದರ್ಭದಲ್ಲಿ ಈ ದೇಶವನ್ನ ಈ ಮಟ್ಟಕ್ಕೆ ನಷ್ಟ ಉಂಟು ಮಾಡಿರುವಂತ ಪ್ರಧಾನಮಂತ್ರಿಗಳೇ, ಸ್ವಾಮೀಜಿ ತರ ಇಷ್ಟುದ್ದ ಗಡ್ಡ ಬಿಟ್ಕೊಂಡು, ಅದಕ್ಕೊಂದು ಫೋಟೋ ಶೂಟ್ ಮಾಡ್ಕೊಂಡು, ಅದಕ್ಕೊಂದು ಮೇಕಪ್ ಕಿಟ್ ಮಾಡ್ಕೊಂಡು, ಒಂದು ಟೀಮ್ ಇಟ್ಟು, ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಒಂದು ದೊಡ್ಡ ಟೀಮ್ ಇಟ್ಕೊಂಡು ಫ್ಯಾಷನ್ ಶೋ ಮಾಡ್ತೀರಿ ಅಂತಂದ್ರೆ, ಈ ದೇಶದ ಎಲ್ಲ ಅನಾಹುತಗಳಿಗೆ ಅವಘಡಗಳಿಗೆ ನೆಹರು ಕಾರಣ ಅಂತ ಮಾತಾಡ್ತೀರಿ ಈಗಲೂ ಕೂಡ. ಇಂತಹ ವ್ಯಕ್ತಿಯನ್ನ ಈಗಲೂ ಕೂಡ ನಾವು ಪ್ರಾಮಾಣಿಕರು, ದೇಶಭಕ್ತರು, ಭ್ರಷ್ಟಾಚಾರ ರಹಿತರು, ಅವ್ರಿಗೆ ಏನು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹಾಗಾಗಿ ಅವ್ರು ಯಾವುದೇ ಆಸ್ತಿಗಳನ್ನ ಕೂಡಿಡಬೇಕಾಗಿಲ್ಲ, ಅವರು ಈ ದೇಶವನ್ನ ಕಾಪಾಡಕ್ ಬಂದಿರೋ ಭಗವಂತ ಅಂತ ಮಾತಾಡುವಂತಾಗ ಮತಿಹೀನರಿಗೆ ಅರ್ಥ ಆಗ್ಬೇಕಾಗಿರೋದಿರೋ ಅಂದ್ರೆ, ಮೋದಿಯ ಮಾತು ಕೇಳ್ತಾ ಕೇಳ್ತಾ ಮನೆ ಮಾಡೆಲ್ಲ ತೂತು ಬೀಳ್ತಾ ಇದೆ. ಈ ವ್ಯಕ್ತಿ ಈ ದೇಶದ ಪ್ರಧಾನಿಯೋ ಅಥವಾ ರೇಡಿಯೋ ಜಾಕಿಯೋ? ಯಾಕೆ ನಾನು ರೇಡಿಯೋ ಜಾಕಿ ಹೋಲಿಸ್ತಾ ಇದ್ದೀನಿ? ರೇಡಿಯೋ ಜಾಕಿಗಳನ್ನ ಅವಮಾನ ಮಾಡುವಂತದ್ದಲ್ಲ ಇದು. ರೇಡಿಯೋ ಜಾಕಿನಾದ್ರೂ ಕೂಡ ಆತರ ಕಾರ್ಯಕ್ರಮದ ಸುಮಾರು 1 ಗಂಟೆ ಅವಧಿನಲ್ಲಿ ಒಂದು 2 ಸಾರಿ ಹೇಳ್ಬೋದು, ಕರೋನಾ ಸೋಪ್ ಹಾಕಿ ಕೈ ತೊಳಿರಿ, ಸೋಪ್ ಹಾಕಿ ಕೈ ತೊಳಿರಿ, ಸೋಪ್ ಹಾಕಿ ಕೈ. ಅರೆ ಚಿಂಟು ನಿಮ್ ಸ್ಲೋಪು ಸ್ಲೋನಾ? ಇದು ರೇಡಿಯೋ ಜಾಕಿಗಳು ಅಡ್ವರ್ಟೈಸ್ಮೆಂಟ್ ಅವ್ರು ಮಾಡೋದು. ಈ ಕೆಲಸವನ್ನ ಒಬ್ಬ ಪ್ರಧಾನಮಂತ್ರಿ ಮಾಡ್ಬೇಕಾ? ಲಸಿಕೆ ಬರೋವರೆಗೂ ಕೂಡ ಸಮಾಧಾನವಾಗಿರಿ, ನಿಮ್ಮ ಕುಟುಂಬದವ್ರನ್ನ ಅಪಾಯದಿಂದ ಕಾಪಾಡಬೇಕು, ಅವ್ರನ್ನ ಅಪಾಯಕ್ಕೆ ತಳ್ಳಬೇಡಿ. ಮಾಸ್ಕ್ ಉಪಯೋಗಿಸಿ ಕೈ ತೊಳ್ಕೊಳ್ಳಿ, ಮಾಸ್ಕ್ ಉಪಯೋಗಿಸಿ ಕೈ ತೊಳ್ಕೊಳ್ಳಿ ಅನ್ನೋಕೆ ಪ್ರಧಾನಮಂತ್ರಿ ಬರ್ಬೇಕಿತ್ತ? ನಾನು ಕೂತ್ಕೊಂಡು ಮಾಸ್ಕ್ ಹಾಕೊಂಡಿಲ್ವ? ಇದನ್ನ ಹೇಳಕ್ಕೆ ಒಬ್ಬ ಪ್ರಧಾನಮಂತ್ರಿ ಬರ್ಬೇಕಿತ್ತ? ಸ್ನೇಹಿತರೆ ಯೋಚನೆ ಮಾಡ್ಬೇಕು. ಇದೆಲ್ಲ ಸಣ್ಣ ಒಂದೊಂದು ವಿಚಾರಗಳನ್ನ ಒಂದೊಂದೇ ವಿಚಾರ ಇಟ್ಕೊಂಡು ಮಾಡ್ತಾ ಇರುತ್ತೆ ವಿಡಿಯೋಗಳಿಗೂ, ನೀವು ನೋಡ್ಬೇಕು. ಇದನ್ನ ಸಾಕಷ್ಟು ಜನರಿಗೆ ಶೇರ್ ಮಾಡ್ಬೇಕು, ಈ ವಿಷಯನ ಜನರು ತಿಳಿಸ್ಬೇಕು. ದೇಶಭಕ್ತಿಯನ್ನ ಹೆಸರಿನಲ್ಲಿ ಮುಗ್ಧರನ್ನ, ಅಮಾಯಕರನ್ನ ಬಲಿ ಕೊಡ್ತಾ ಇರುವಂತ ಇಂಥ ರಕ್ತ ಪಿಶಾಚಿಗಳದ ಸಂಘ ಪರಿವಾರಗಳ ಹುನ್ನಾರದಿಂದ ಎದ್ದು ಬರುವಂತಹ ಬಿಜೆಪಿಯ ಒಂದು ಕಟು ವಾಸ್ತವಗಳನ್ನ ಜನರ ಮುಂದೆ ಇಡಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಸಾಲದು, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋ ಒತ್ತಾಯ ನಮ್ದೆಲ್ಲ ಇರಲಿ ಅಂತ ನನ್ನ ಮಾತು ಮುಗಿಸ್ತೀರಿ. ನಮಸ್ಕಾರ.